ಸಂಚಾರ ವೀಕ್ಷಕರೇ, ಡಿಬೇಟ್ ಅವರ್ಗೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರ. ಜೂನ್ 4ನೇ ತಾರೀಕಿಗೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಇದ್ರೆ ಜೂನ್ 3ನೇ ತಾರೀಕಿಗೆ ವಿಧಾನ ಪರಿಷತ್ನ ಚುನಾವಣೆ ನಡೀತಾ ಇದೆ. ಹಾಗಾದ್ರೆ ಈ ಬಾರಿ ವಿಧಾನ ಪರಿಷತ್ನ ಚುನಾವಣೆಯ ಕಾವು ಯಾವ ರೀತಿಯಲ್ಲಿದೆ, ಎಷ್ಟು ಜೋರಾಗಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗ್ತೇವೆ. ನಮ್ಮ ಜೊತೆಗೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕರಣೆ ಸುರೇಂದ್ರನಾಥ್ ಶೆಟ್ಟಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಜೂನ್ 3ನೇ ತಾರೀಕಿಗೆ ವಿಧಾನ ಪರಿಷತ್ನ ಚುನಾವಣೆ ನಡೀತಾ ಇದೆ. ಈಗಾಗಲೇ ಹಲವಾರು ತಯಾರಿಗಳು ಕೂಡ ನಡೀತಾ ಉಂಟು. ಸೊ ನಾ ಮೊದಲನೇದಾಗಿ ಅಂದ್ರೆ ಈ ಚುನಾವಣೆಯ ಕಾವು ಹೇಗಿದೆ ಅನ್ನೋದಕ್ಕಿಂತ ಮುಂಚೆ ನಮ್ಮ ಈ ವಿಧಾನ ಪರಿಷತ್ನ ಬಗ್ಗೆ ಸ್ವಲ್ಪ ಮಾತಾಡ್ತಾ ಹೋಗೋಣ. ಸೊ ಇದರ ಮಹತ್ವ ಏನು, ಇದರ ಬಗ್ಗೆ ನಾವು ಹೇಳ್ತಾ ಹೋಗೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರಿ, ಅಂದ್ರೆ ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾಗಿ ಕರ್ನಾಟಕದ ಬಗ್ಗೆ ಹೇಳಬೇಕಾದ್ರೆ ನಮ್ಮ ವಿಧಾನಮಂಡಲದಲ್ಲಿ ಎರಡು ಸದನಗಳಿದ್ದಾವೆ. ಒಂದು ಕೆಳಸದನ, ಅದು ವಿಧಾನ ಸಭೆ, ಆದರೆ ಮೇಲ್ಮನೆ ವಿಧಾನ ಪರಿಷತ್. ಈ ವಿಧಾನ ಪರಿಷತ್ ಎನ್ನುವ ಪರಿಕಲ್ಪನೆ ಎನ್ನುವಂಥದ್ದು ದೇಶದ ಎಲ್ಲ ರಾಜ್ಯಗಳಲ್ಲಿ ಇಲ್ಲ. ಕೇವಲ 6 ರಾಜ್ಯಗಳಲ್ಲಿ ಮಾತ್ರ ವಿಧಾನ ಪರಿಷತ್ ಎನ್ನುವ ಕಲ್ಪನೆ ಇದೆ. ಅದರಲ್ಲಿ ಕರ್ನಾಟಕ ಒಂದು. ಎರಡನೇದಾಗಿ, ವಿಧಾನ ಪರಿಷತ್ತಿನ ಔಚಿತ್ಯ ಏನು ಕೇಳಿದರೆ, ಈ ವಿಧಾನ ಪರಿಷತ್ ಎನ್ನುವಂಥದ್ದು ಒಂದು ಪಕ್ಷ ಮೀರಿ ಕೆಲಸ ಮಾಡಬೇಕಾದ್ದು. ಅಂದ್ರೆ ಒಂದು ಎಲ್ಡರ್ಲಿ ಹೌಸ್ ಅಂತ ಕರೀತಾರೆ, ಹಿರಿಯರ ಸದನ ಅಥವಾ ಚಿಂತಕರ ಚಾವಡಿ ಅಂತ ಕೂಡ ಕರೀತಾರೆ. ಅಂತ ಪ್ರಬುದ್ಧ ರಾಜಕೀಯ ವ್ಯಕ್ತಿಗಳು ಅಥವಾ ರಾಜಕೀಯೇತರ ವ್ಯಕ್ತಿಗಳು ಅಲ್ಲಿ ಕೂತು ಚರ್ಚೆ ಮಾಡಬೇಕಾದಂಥ ಒಂದು ಸದನ ಅದು. ಆದ ಕಾರಣ ನಾವು ಯಾವಾಗಲೂ ಕೂಡ ವಿಧಾನ ಪರಿಷತ್ ಅಂದಾಗ ಪಕ್ಷಗಳಿಗೆ ಅಂಟಿಸಿಕೊಂಡು ಚುನಾವಣೆ ನಡೆಸ್ತೇವೆ ಅಂತ ತಪ್ಪಾಗತ್ತೆ. ಯಾಕೆ ಕೇಳಿದೆ, ಅದರಲ್ಲಿ ಒಂದು ಅರ್ಥ ಇದೆ. ಈಗ ಚುನಾವಣೆ ನಡೆಸುವಾಗ ಕೂಡ, ಅಭ್ಯರ್ಥಿಗಳ ಆಯ್ಕೆ ಮಾಡುವಾಗ ಕೂಡ, ನಿಮಗೆ ಪಕ್ಷದ ಚಿಹ್ನೆಯಲ್ಲಿ ಎಲ್ಲಿ ತೋರಿಸೋಲ್ಲ ಅಥವಾ ಪಕ್ಷದ ಹೆಸರನ್ನು ತೋರಿಸೋಲ್ಲ. ಬದಲಾಗಿ ಅಭ್ಯರ್ಥಿಗಳ ಹೆಸರು ಮತ್ತು ಅವರ ಭಾವಚಿತ್ರ ಇರ್ತದೆ, ಅದರ ಮುಂದೆ ನಿಮ್ಮ ಏನು ಪ್ರಾಶಸ್ತ್ಯ ಮತವನ್ನು ಕೊಡಲಿಕ್ಕಿರುತ್ತೆ. ಯಾಕೆ ಮಾತನ್ನ ಹೇಳ್ತಿದ್ದೇನೆ ಕೇಳಿದರೆ, ವಿಧಾನ ಪರಿಷತ್ ಅನ್ನುವಂಥದ್ದು ವಿಧಾನಸಭೆಯಲ್ಲಿ ನಡೆಯುವಂಥ ಚರ್ಚೆಗಳ ಮೇಲೆ ಇನ್ನಷ್ಟು ಚರ್ಚೆ ಮಾಡಬೇಕಾಗತ್ತೆ. ಪಕ್ಷವನ್ನು ಮೀರಿ ಚರ್ಚೆ ಮಾಡಬೇಕಾದ ಸದನ ಇದ್ರೆ ಅದು ವಿಧಾನ ಪರಿಷತ್ ಚುನಾವಣೆ ಪರಿಷತ್ ಆಗಬೇಕಾಗತ್ತೆ. ಆದ ಕಾರಣ ವಿಧಾನ ಪರಿಷತ್ತಿಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಆದರೆ ಇತ್ತೀಚಿನ ವಿದ್ಯಮಾನಗಳನ್ನು ನೋಡಿದಾಗ ವಿಧಾನ ಪರಿಷತ್ ಅನ್ನುವಂಥದ್ದು ಕೆಳಸದನಕ್ಕಿಂತಲೂ ಕೆಳ ಬರ್ತಾ ಇದೆ. ಇದು ತಪ್ಪಾಗತ್ತೆ. ಯಾಕೆ ಕೇಳಿದ್ರೆ, ಇದು ಕೆಳ ಬರುವಂಥದ್ದಲ್ಲ, ಇನ್ನೇನು ಮೇಲೆ ಹೋಗ್ಬೇಕು. ಅದರ ಅರ್ಥ ಏನು ಕೇಳಿದ್ರೆ, ಅಲ್ಲಿ ಪ್ರಬುದ್ಧರ ಒಂದು ತಾಣ ಆಗಬೇಕು, ಪ್ರಬುದ್ಧರು ಆಯ್ಕೆಯಾಗಿ ಬರಬೇಕು. ಎಲ್ಲ ಕ್ಷೇತ್ರ, ಶಿಕ್ಷಕರಿಗೆ ಉದಾಹರಣೆಗೆ ಶಿಕ್ಷಕರ ಕ್ಷೇತ್ರ ಇದೆ, ಪದವೀಧರ ಕ್ಷೇತ್ರ ಇದೆ, ಸ್ಥಳೀಯ ಆಡಳಿತ ಇದರಿಂದ ಚುನಾಯಿತ ಸದಸ್ಯರು ಇರ್ತಾರೆ. ಯಾಕೆ ಕೇಳಿದ್ರೆ, ಅಲ್ಲಿ ಶಿಕ್ಷಕರ ಒಬ್ಬ ಅಭ್ಯರ್ಥಿಯಾಗಿ ಅಥವಾ ಒಬ್ಬ ಪ್ರತಿನಿಧಿಯಾಗಿ ಅಥವಾ ಪಕ್ಷದ ಪದವೀಧರ ಅಭ್ಯರ್ಥಿಯಾಗಿ ಅವನು ಪಕ್ಷವನ್ನು ಇಟ್ಕೊಂಡು ಮಾತಾಡಬಾರ್ದು ಅಲ್ಲಿ. ಅದು ಮೀರಿ, ಯಾಕೆ ಕೇಳಿ, ನಮ್ಮಿಂದ ಆಯ್ಕೆ ಆಗಿ ಹೋದವರು, ನಮ್ಮ ತೊಂದರೆಗಳೇನಿದೆ, ನಮ್ಮ ಬೇಕು ಬೇಡಗಳೇನಿದೆ, ಆಕಾಂಕ್ಷೆಗಳೇನಿದೆ, ಅದನ್ನು ಅಲ್ಲಿ ಪ್ರತಿನಿಧಿಸಿ ಮಾಡಲಿಕ್ಕೆ ಇರುವಂಥ ಸದನ ಇದ್ರೆ ಅದು ವಿಧಾನ ಪರಿಷತ್ತು ಅಂತ ನಾನು ಕರೀತೇನೆ. ಆದರೆ ಇವತ್ತಿನ ವಿದ್ಯಮಾನದಲ್ಲಿ ಸಂಪೂರ್ಣವಾಗಿ ಬದಲಾಗ್ತಾ ಇದೆ. ಅದು ಒಳ್ಳೆಯ ಒಂದು ಆರೋಗ್ಯಪೂರ್ಣ ಲಕ್ಷಣ ಅಲ್ಲ ಅಂತ ನಾನು ಕರಿತಾ ಇದ್ದೇನೆ. ಓಕೆ ಸರ್, ಹಾಗೆ ಈ ಬಾರಿ ವಿಧಾನ ಪರಿಷತ್ ಚುನಾವಣೆಯ ಕಾವು ಎಷ್ಟು ಜೋರಾಗಿದೆ ಅಂತ ಹೇಳ್ಬೋದಾ? ಅಂದ್ರೆ ನೀವು ಹೇಳಿದಾಗೆ 23ರಲ್ಲಿ ಒಂದು ನಾವು ವಿಧಾನಸಭೆ ಚುನಾವಣೆ ಮಾಡ್ತು, 24ರಲ್ಲಿ ಲೋಕಸಭಾ ಚುನಾವಣೆ ಮಾಡ್ತು, ಅದರ ಹಿಂದೇನೆ ಈ ಒಂದು ವಿಧಾನ ಪರಿಷತ್ ಚುನಾವಣೆಗೆ ಮುಂದೆ ಬಂದಿದೆ. ಅಂದ್ರೆ ನನಗನ್ಸುತ್ತೆ, ಈ ಬಾರಿ ಕಾವು ಎಷ್ಟು ಏರಿದೆ ಅಂತ ಕೇಳಿದ್ರೆ, ಈ ವಿಧಾನ ಪರಿಷತ್ ಅನ್ನುವಂಥದ್ದು ನಾನು ಇಷ್ಟು ಕಾವು ಏರಿದ್ದನ್ನು ನನ್ನ ಒಂದು ನಾನು ಶಿಕ್ಷಕನಾಗಿದ್ದಾಗಲೂ ಕಂಡಿಲ್ಲ, ನಾನು ಪದವೀಧರನಾಗಿದ್ದಾಗ ಕಂಡಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಚುನಾವಣೆಗಳು ನಡೀತಿತ್ತು, ಯಾರು ಚುನಾಯಿತರಾದ್ರು ಅಂತ ಕೂಡ ನಮ್ಗೆ ತಿಳಿತಾ ಇರಲಿಲ್ಲ. ಅಂದ್ರೆ ಗೌಪ್ಯವಾಗಿ ಒಂದು ವ್ಯವಸ್ಥೆ ನಡೀತಾ ಹೋಗ್ತಿತ್ತು. ಬಹುಮುಖ್ಯವಾಗಿ ನಾವು ನೈಋತ್ಯ ಕ್ಷೇತ್ರವನ್ನು ಇಟ್ಟುಕೊಂಡಾಗ ಕೂಡ ಏನು ಯಾರು ಬಂದಿದ್ದಾರೆ, ಯಾರು ಯಾರು ಮತದಾರರು ಅಂತ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅಲ್ವಾ. ಒಂದು ರೀತಿಯಲ್ಲಿ ಆ ರೀತಿಯಲ್ಲಿ ಚುನಾವಣೆ ತುಂಬ ಗೌಪ್ಯವಾಗಿ, ಯಾವುದೇ ಒಂದು ಗೊಂದಲ ಇಲ್ಲದೆ ಯಾವುದೇ ಸುದ್ದಿ ಸಮಾಚಾರ ಚಕಾರ ಇಲ್ಲದೆ ನಡೀತಾ ಹೋಗಿತ್ತು. ಆದ್ರೆ ನೀವು ಕೇಳುವಂತದ್ದು, ಈ ಬಾರಿ ಕಾವು ಏರ್ತಾ ಇದೆ. ಚುನಾವಣೆ ಆಗ್ತಾ ಇರೋದು ನಮ್ಗೆ ಗೊತ್ತಾಗ್ತಾ ಇಲ್ಲ, ಬಟ್ ಈ ಬಾರಿ ಅಂತ ಹೇಳಿದ್ರೆ ಅನೇಕ ವಿಚಾರಗಳು ಮುನ್ನೆಲೆಗೆ ಬಂದಿದೆ. ಯಾಕೆ ಈ ರೀತಿಯಲ್ಲಿ ಅಂದ್ರೆ, ಒಂದೇದಾಗಿ ಎರಡು ಪಕ್ಷಗಳು, ಬಹುಮುಖ್ಯವಾಗಿ ಎರಡು ಕೇಂದ್ರೀಕೃತವಾದ ಪಕ್ಷಗಳೇನಿದಾವೆ, ಅದು ಕಾಂಗ್ರೆಸ್ ಪಕ್ಷ ಇರಬಹುದು, ಬಿಜೆಪಿ ಪಕ್ಷ, ಇದನ್ನು ಒಂದು ಅವರ ಒಂದು ಏನು ಇರುವಿಕೆಯ ಪ್ರಶ್ನೆ ಅಥವಾ ತಾವು ಗೆಲ್ಲಬೇಕು ಅದು ನಮ್ಮ ಪ್ರತಿಷ್ಠೆಯ ಪ್ರಶ್ನೆಯಾಗಿ ತಗೊಂಡಿದ್ದಾವೆ. ಮಾತ್ರ ಈ ಬಾರಿ ಅಭ್ಯರ್ಥಿಗಳು ಕೂಡ ಅಷ್ಟೇ, ಆ ಪಕ್ಷದಿಂದಲೂ ಇರಬಹುದು, ಪಕ್ಷಾತೀತರಾಗಿರಬಹುದು ಅಥವಾ ಬಂಡಾಯದ ಅಭ್ಯರ್ಥಿಗಳು, ಎಲ್ಲರೂ ಕೂಡ ಒಂದು ಗೆಲ್ಲುವ ಮುನ್ಸೂಚನೆಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಕಾರಣಕ್ಕೆ ಹೇಳಿದರೆ ಇಲ್ಲಿ ಈ ಮತದಾರರು ಏನಿದ್ದಾರೆ ಅವರನ್ನು ನಾವು ಸುಲಭದಲ್ಲಿ ಗೆಲ್ಲಲಿಕ್ಕೆ ಆಗುತ್ತೆ. ಯಾವುದೇ ಮತದಾರ, ಅದು ಶಿಕ್ಷಕರ ಕ್ಷೇತ್ರ ಮತದಾರ ಇರ್ಬೋದು, ಪದವೀಧರ ಮತದಾರ ಕ್ಷೇತ್ರ ಇರ್ಬೋದು, ಅವರು ಯಾವುದೇ ಪಕ್ಷಕ್ಕೆ ಅಂಟಿಕೊಂಡು ಕೂತ್ಕೊಂಡಂಥ ಮತದಾರ ಆಗಿರುವುದಿಲ್ಲ. ಅವರನ್ನು ಯಾವ ರೀತಿಯಾಗಿ ಮನವೊಲಿಸಿ ನಾವು ಗೆಲ್ಲಬಹುದು ಅನ್ನುವ ಒಂದು ಸ್ಪಿರಿಟು ಇವತ್ತು ಪಕ್ಷಾತೀತವಾಗಿ ನಿಂತವರಲ್ಲಿದೆ, ಪಕ್ಷದ ಅಂಟಿಕೊಂಡು ನಿಂತವರಲ್ಲಿ ಕೂಡ ಇದೆ. ಒಂದೇದ ಅದು ಕಾಣುತ್ತೆ.
ಮಾತ್ರ ಅಲ್ಲ, ಇನ್ನೊಂದು ಅರ್ಥದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರುವ ಕಾರಣ ಮೊದಲೇನಾಗ್ತಿತ್ತು ಕೇಳಿದ್ರೆ, ಸುಲಭವಾಗಿ ಈ ಒಂದು ಕ್ಷೇತ್ರ ಅನ್ನೋಂಥ ಬಿಜೆಪಿಯ ತೆಕ್ಕೆಗೆ ಬೀಳ್ತಾ ಇತ್ತು ನಿಮ್ಮ ಮೊದಲು. ಅದು ನಾನು ಇತಿಹಾಸ ಮುಂದೆ ಹೇಳ್ತೇನೆ, ಶಂಕರಮೂರ್ತಿ ಇರ್ಬೋದು ಅಥವಾ ಕರಂಬಳ್ಳಿ ಅವರು ಕೂಡ ಈ ಕಾರ್ಯದ ಆಯ್ಕೆ ಆದವರು ಅಥವಾ ಕಾರಣೀಕರಂಥ ವ್ಯಕ್ತಿಗಳಾಗಿರ್ಬೋದು, ಲಾಸ್ಟ್ ಇಯರ್ ಭೋಜೇಗೌಡ ಕೂಡ ನಾನು JDS ಬಂದರು. ನಾನು ಯಾಕೆ ಕೇಳಿದೆ, ಆಗ ಏನಿತ್ತು ಕೇಳಿದರೆ ಎಲ್ಲವೂ ಕೂಡ ಒಂದು ಈ ಕ್ಷೇತ್ರ ಅನ್ನುವಂಥದ್ದು BJP ಹಿಡಿತದಲ್ಲಿತ್ತು, ಅವರೇ ಎನ್ರೋಲ್ ಮಾಡಿದ ಮತದಾರರು ಇದ್ದರು. ಆದರೆ ಈ ಬಾರಿ ಏನಾಯ್ತು ಕೇಳಿದರೆ, ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಇರುವ ಕಾರಣ ಅವರಿಗೆ ನಾವು ಎಲ್ಲ ಆರು ಕ್ಷೇತ್ರಗಳು ರಾಜ್ಯದಲ್ಲಿ ಇವತ್ತು ನಡೆಯುವಂಥ ಮೂರು ಆರು ವಿಧಾನಸಭಾ ವಿಧಾನ ಪರಿಷತ್ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು. ಯಾಕೆ ಕೇಳಿದರೆ ನಾವು ಬೇಕಾದಂಥ ಪಾಲಿಸಿಗಳನ್ನು ಮಾಡಿದ್ದೇವೆ, ಶಿಕ್ಷಕರಿಗೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೇವೆ, ಪದವೀಧರಿಗೆ ಬೇಕಾಗುವಂಥ ನಿರುದ್ಯೋಗ ಸಮಸ್ಯೆಗಾಗಿ ಸ್ಪಂದಿಸ್ತೇವೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ. ಇದೆಲ್ಲ ಇಟ್ಕೊಂಡ್ರೆ ಖಂಡಿತ ನಾವು ಆರು ಗೆಲ್ಲಿಕ್ಕಾಗತ್ತೆ. ಮಾತ್ರ ಕೆಲವೊಂದು ಕಾನೂನುಗಳು ಮಾಡಬೇಕಾದ್ರೂ ಕೂಡ ವಿಧಾನ ಪರಿಷತ್ತಿನ ಒಪ್ಪಿಗೆ ಬೇಕಾಗತ್ತೆ. ಈಗ ಅವರಿಗೆ ಬಹುಮತ ಇಲ್ಲ ಪ್ರಸ್ತುತ ಕಾಂಗ್ರೆಸ್ನವರಿಗೆ, ಲೋವರ್ ಹೌಸ್ನಲ್ಲಿ ಇರ್ಬೋದು ಆದರೆ ಮೇಲ್ಮನೆಯಲ್ಲಿ ಇಲ್ಲ. ಇದು ನಮ್ಮ ಒಂದು ಅಧಿಕಾರದಲ್ಲಿ ಇದ್ದು ನಮ್ಗೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಅದು ಕಾಂಗ್ರೆಸ್ನ ಒಂದು ವೀಕ್ನೆಸ್ ಆಗುತ್ತೆ. ಅದೇ ದೃಷ್ಟಿಯಲ್ಲಿ BJP ಏನಿದೆ ಕೇಳಿದರೆ, ಇವೆಲ್ಲ ವಿಧಾನ ಪರಿಷತ್ ಅಂತ ಹೇಳಿದರೆ BJP ಅಂತ, BJP ಅಂತ ಹೇಳಿದ್ರೆ ವಿಧಾನ ಪರಿಷತ್ತಿನ ರೀತಿಯಲ್ಲಿ ಗೆದ್ದು ಬಂದಂಥ ಹಿಂದಿನ ಇತಿಹಾಸ ಉಂಟು, ನಾವು ಯಾಕೆ ಬಿಟ್ಕೊಡ್ಬೇಕು ಅಂತ ಇದ್ದಾರೆ. ಆ ದೃಷ್ಟಿಯಿಂದ ನೋಡಿದರೆ ಪಕ್ಷಗಳ ನಡುವೆ ಇದೊಂದು ಪ್ರತಿಷ್ಠೆಯ ಪ್ರಶ್ನೆ. ಹಾಗಾಗಿ ಇವತ್ತು ಎರಡು ಪಕ್ಷದೊಳಗೂ ಬಂಡಾಯ ಎದ್ದಿದೆ, ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋಣ. ಯಾಕೆ ಕೇಳಿದರೆ ಈ ರೀತಿಯಲ್ಲಿ ಪಕ್ಷದ ವತಿಯಿಂದ ನಿಂತವರಿಗೂ ಅದು ಪ್ರತಿಷ್ಠೆ, ಬಂಡಾಯದಲ್ಲಿ ನಿಂತವರಿಗೂ ಇನ್ನಷ್ಟು ಪ್ರತಿಷ್ಠೆ, ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ಪಕ್ಷಾತೀತವಾಗಿ ನಿಂತವರಿಗೂ ಕೂಡ ನಾವು ಗೆಲ್ತೇವೆ. ಯಾಕೆ ಕೇಳಿದರೆ ಈ ಎಲ್ಲ ಮತದಾರರು ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಬಲವಾದ ನಂಬಿಕೆ ಇರುವ ಕಾರಣ ಇದು ಅತ್ಯಂತ ಒಂದು ಕುತೂಹಲಕಾರಿಯಾದಂತ ಒಂದು ಮಟ್ಟಕ್ಕೆ ಒಂದು ನಿಂತಿದೆ ಅಂತ ಅನಿಸುತ್ತೆ. ಇನ್ನು ಮುಖ್ಯವಾಗಿ ನೈಋತ್ಯ ಪದವೀಧರ ಕ್ಷೇತ್ರ ಅನ್ನುವಂಥದ್ದು ಹೆಚ್ಚಿನ ಒಂದು ಕುತೂಹಲಕಾರಿಯಾಗಿರುವಂತ ಒಂದು ಕ್ಷೇತ್ರ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ BJP ಮಾಜಿ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರು ಪಕ್ಷೇತರ ಸ್ಪರ್ಧಿಯಾಗಿ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸೊ ಅವರು ಈಗ ಪಕ್ಷೇತರರಾಗಿ ನಿಂತಿರುವುದು BJP ಎಷ್ಟು ಪರಿಣಾಮಕಾರಿ ಆಗ್ತದೆ, ಪಾಸಿಟಿವ್ ಆಗಿರ್ಬಹುದು ನೆಗೆಟಿವ್ ಆಗಿರ್ಬಹುದು, ಯಾವ ರೀತಿಯಲ್ಲಿ? ಅಂದ್ರೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಅದೇನಾಯ್ತು ಕೇಳಿದ್ರೆ BJP ಇದು ನಿರೀಕ್ಷೆ ಮಾಡಿತ್ತೋ ಇಲ್ಲ ಗೊತ್ತಿರಲಿಲ್ಲ. ಸುಲಭದಲ್ಲಿ ಅಲ್ಲಿ ಡಾಕ್ಟರ್ ಧನಂಜಯ ಸುರ್ಜಿಯವರನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದರು. ಅವರಿಗೆ ಒಂದು ಪರಿಕಲ್ಪನೆ, ಒಂದು ಧೈರ್ಯ ಇತ್ತು. ಯಾಕೆ ಕೇಳಿದರೆ ನಮ್ಮದೇ ಆದ ಮತದಾರರು ಇದ್ದಾರೆ, ಕನಿಷ್ಠ ಪಕ್ಷ ಅಲ್ಲಿ ಶಿವಮೊಗ್ಗ ಆ ಮಲೆನಾಡು ಪ್ರದೇಶದಲ್ಲಿ ತಕ್ಕ ಮಟ್ಟಿಗೆ ಮತ ಕಳಿಸಿದರೆ ದಕ್ಷಿಣ ಅಂದರೆ ಕರಾವಳಿ ಜಿಲ್ಲೆಯಲ್ಲಿ ನಮ್ಮದೇ ಆದ ಮತದಾನ ಇದ್ದಾರೆ, ನಾವು ಸುಲಭದಲ್ಲಿ ಗೆಲ್ಲಬಹುದು ಅಂತ ನಿರೀಕ್ಷೆಯಲ್ಲಿ ಇದ್ದರು. ಹಾಗೇನೆ ಅವರ ಹೈಕಮಾಂಡ್ ಇರ್ಬೋದು ಅಥವಾ ರಾಜ್ಯದ ಹೈಕಮಾಂಡ್ ಇರ್ಬೋದು ಧನಂಜಯ ಸೂರ್ಜಿಯವರಿಗೆ ಟಿಕೆಟ್ ಕೊಟ್ಟರು. ತಕ್ಷಣ ಅಲ್ಲಿ ಬಂದದ್ದೇನು ಕೇಳಿದರೆ, ಬಂಡಾಯವು ಅಥವಾ ಒಂದು ಅಭ್ಯರ್ಥಿಯಾಗಿ ಹುಟ್ಟುಕೊಂಡವರು ರಘುಪತಿ ಭಟ್ರು. ರಘುಪತಿ ಭಟ್ರು ಏನು ಮಾಡಿದರು, ಹಿಂದೆ ನಿಮ್ಗೆ ಗೊತ್ತಿದೆ ಹಿಂದೆ ಕೂಡ ಅವರಿಗೆ ಸಿಗ್ತದೆ ಅನ್ನುವ ಒಂದು ನಿರೀಕ್ಷೆಯಲ್ಲಿದ್ದರು MLA ಅಲ್ಲಿಯೂ ಸಿಗಲಿಲ್ಲ. ಆಯಿತು, ಮುಂದೆ ಒಂದು ಭರವಸೆ ಕೊಟ್ಟಿರ್ಬೋದು. ಹಾಗೆಯೇ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅವರು ಶಿವಮೊಗ್ಗದಲ್ಲಿ ಕೂಡ ಒಬ್ಬ ಪ್ರಭಾರಿಯಾಗಿ ಕೂಡ ಕೆಲಸ ಮಾಡಿದರು, ಅಲ್ಲಿಯೂ ಕೂಡ ಅವರು ಸಿಗಲಿಲ್ಲ. ಕೊನೆಗೆ ಅನಿಸಿತ್ತು ನನ್ನನ್ನು ಖಂಡಿತವಾಗಿ ಇವರು ಸೈಡ್ಲೈನ್ ಮಾಡಿಯೇ ಮಾಡ್ತಾರೆ, ನಾನು ಏನಾದರೂ ನನ್ನ ತಾಕತ್ತು ತೋರಿಸಬೇಕು ಅಥವಾ ನಾನು ಈ ರೀತಿ ನಾನು ಇನ್ಸಲ್ಟ್ ಆಗೋದು ಸರಿಯಲ್ಲ ಅದ ರೀತಿಯಲ್ಲಿ ಅವರು ಮುನ್ನುಗ್ಗಿದರು. ಮಾತ್ರ ಅಲ್ಲ, ಇದು ಎರಡು ರೀತಿಯಲ್ಲಿ ಪರಿಣಾಮ ಬೀರುತ್ತೆ BJP ಮೇಲೆ. ಒಂದು ಏನು ಕೇಳಿದರೆ BJP ರಘುಪತಿ ಭಟ್ರಂಥ ಒಂದು ಟೀಮನ್ನು ಕಳ್ಕೊಂಡದ್ದು. ಬಹುಮುಖ್ಯವಾಗಿ ನಾವು ಕರಾವಳಿ ಜಿಲ್ಲೆಯಲ್ಲಿ ನಾನು ಹೇಳಬೇಕಾಗತ್ತೆ, ರಘುಪತಿ ಭಟ್ರಂಥ ಒಂದು ಶಕ್ತಿ ಅನ್ನುವಂಥದ್ದು BJP ದೊಡ್ಡ ಶಕ್ತಿಯಾಗಿತ್ತು. ಬಹುಮುಖ್ಯವಾಗಿ ನಾನು ಉಡುಪಿ ಕ್ಷೇತ್ರ ಹೇಳಬೇಕಾದ್ರೆ ಇದನ್ನು ಕಳ್ಕೊಳ್ಳುವುದು ಸುಲಭ ಅಲ್ಲ, ಕಳ್ಕೊಳ್ಬೇಕಾಯ್ತು ಈಗ. ಯಾಕೆ ಕೇಳಿದರೆ ಪ್ರತಿ ಸ್ಪರ್ಧಿಯಾಗಿ ನಿಂತಿದ್ದಾರೆ. ಇಲ್ಲಿ ಇನ್ನೊಂದು ಏನು ಕೇಳಿದರೆ, ಈ ಹೋರಾಟದಲ್ಲಿ ಕೂಡ ಇದು ಕಷ್ಟ. ಯಾಕೆ ಕೇಳಿದರೆ BJP ದೊಡ್ಡ ಮತ ಬ್ಯಾಂಕ್ ಇರುವಂತಹದ್ದು ಕರಾವಳಿ ಜಿಲ್ಲೆಯಲ್ಲಿ. ಇದಕ್ಕೆ ರಘುಪತಿ ಭಟ್ರು ಲಗ್ಗೆ ಹಾಕಿದರೆ ಹಾಕಬಹುದು ಗೊತ್ತಿಲ್ಲ, ಹಾಕಿದರೆ ಇದು ಮುಖ್ಯವಾಗಿ ಹೊಡೆತ ಬೀಳುವುದೇ BJP. ಯಾಕೆ ಕೇಳಿದರೆ BJP ಧನಂಜಯ ಅವರಿದ್ದಾರಲ್ಲ ಅವರಿಗೆ ಹೊಡೆತ ಬೀಳುತ್ತೆ. ಆದ ಕಾರಣ ಏನಾಗುತ್ತೆ, ಇಲ್ಲಿ ಇದು ಕಾಂಗ್ರೆಸ್ಸಿಗೆ ಫಾರ್ ಆಗಿ ಬರಬಹುದು ಅಲ್ವಾ, ಒಂದು ಅಟ್ಮಾಸ್ಫಿಯರ್. ಆ ದೃಷ್ಟಿಯಿಂದ ಇಲ್ಲಿ ಗೆಲ್ತಾರೆ ಸೋಲ್ತಾರೆ ಮತ್ತೆ ಮಾತಾಡೋಣ. ಯಾಕೆ ಕೇಳಿದರೆ ಆ ರೀತಿಯಲ್ಲಿ ಕೂಡ ಒಂದು BJP ಹೊಡೆತ, ಒಂದು ರಘುಪತಿ ಭಟ್ರಂಥ ಒಂದು ಕಾರ್ಯಕರ್ತನ ಕಳ್ಕೊಂಡದ್ದು, ನಾಯಕನ ಕಳ್ಕೊಂಡು ಒಂದು ಲಾಸ್ ಆದರೆ, ಇನ್ನೊಂದು ತಮ್ಮ ಗೆಲ್ಲಬೇಕಾದ ಅಭ್ಯರ್ಥಿಗೆ ಇವರು ಎದುರು ನಿಂತುಬಿಟ್ಟಿದ್ದಾರೆ, ಅಂದರೆ ತಡೆಯಾಗಿ ನಿಂತಿದ್ದಾರೆ. ಅಂದರೆ ಈ ರೀತಿಯಲ್ಲಿ BJP ಇದು ಒಂದು ಸೆಟ್ ಬ್ಯಾಕ್ ಅಂತ ನಾನು ಕರೀತೇನೆ. ಓಕೆ ಓಕೆ ಸರ್, ಹಾಗೆ ಇನ್ನು ಉಳಿದ ಅಭ್ಯರ್ಥಿಗಳ ಬಗ್ಗೆ ಒಂದು ಸ್ವಲ್ಪ ಅವರ ಪರಿಚಯ ಮಾಡುವುದಾದ್ರೆ ಏನು ಹೇಳಲಿಕ್ಕೆ? ಖಂಡಿತ ಕರೆಕ್ಟ್. ಇಲ್ಲಿ ಮುಖ್ಯವಾಗಿ ನಾನು ಇಲ್ಲಿ ಶಿವಮೊಗ್ಗದಿಂದ ಸ್ಟಾರ್ಟ್ ಮಾಡ್ತೇನೆ. ಯಾಕೆ ಕೇಳಿದರೆ ಒಂದು ಅಲ್ಲಿ ನಿಂತಿರುವ ಕಾಂಗ್ರೆಸ್ಸಲ್ಲಿ ನಿಂತಿರುವಂಥದ್ದು ಅಲ್ಲಿ 500 ಮಂಜುನಾಥ್ ಅಂತೇಳಿ, ನಿಮ್ಗೆ ಗೊತ್ತಿದೆ 500 ಮಂಜುನಾಥ್ ಅಂತ ಹೇಳಿದರೆ ಅವರು ಹಿಂದೆ BJP ಗೆದ್ದು ಪದವೀಧರ ಕ್ಷೇತ್ರದಲ್ಲಿ ಆಯ್ಕೆ ಆದವರು. ಮಾತ್ರ ಅಲ್ಲ, BJP ಹಿಂದೆ ಒಂದು ಶಿವಮೊಗ್ಗ ಕ್ಷೇತ್ರದಲ್ಲಿ ಮೊದಲ MP ಕೋಟಾ ಓಪನ್ ಮಾಡಿದವರೇ 500 ಮಂಜುನಾಥರು. ಅಂದರೆ ಅಂಥ ಪ್ರಬಲವಾದ ಒಬ್ಬ ನಾಯಕ ಆ ಮಂಜುನಾಥರು ಯಾವುದರಲ್ಲಿದ್ದರು, BJP ಅಲ್ಲಿದ್ದರು.
ಅವರು ಕ್ರಮೇಣವಾಗಿ ಜೆ ಡಿ ಎಸ್ ನಿಂದ ಮತ್ತೆ ಕಾಂಗ್ರೆಸ್ ಗೆ ಬಂದ್ರು. ಕಾಂಗ್ರೆಸ್ ನವರಿಗೆ ಬರುವಾಗಲೇ ಅವ್ರಿಗೊಂದು ಆಶ್ವಾಸನೆ ಕೊಟ್ಟಿರಬೇಕು. ಯಾಕೆ ಕೇಳಿದ್ರೆ ನೀವು ಇದಲ್ಲದೆ ಒಂದು ಶಾಸಕರಾಗಿದ್ದವರು ಪರಿಷತ್ತಿನಲ್ಲಿ, ನಿಮ್ಗೆ ಸುಲಭದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗತ್ತೆ, ನೀವು ಎನ್ರೋಲ್ ಮಾಡಿದ್ದೀರಿ ಅಂತ ಹೇಳಿ ಮಂಜುನಾಥ್ 500 ಕೊಟ್ಟರು. ಮಂಜುನಾಥ್ 500 ಅಂತ ಹೇಳಿದ್ರೆ ಏನು ಕೇಳಿದ್ರೆ, ಮೊದಲಿಂದಲೂ ಕೂಡ ಅವರು ಈ ಶಿಕ್ಷಕರ ಪದವೀಧರ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಪಾರ್ಟಿ ಮೀರಿ ಸ್ಪಂದಿಸಿದ ವ್ಯಕ್ತಿಯವರು, ಪಕ್ಷ ಮೀರಿ. ಯಾಕೆ ಕೇಳಿ ಬಿಜೆಪಿಯಲ್ಲಿ ಇದ್ದಾಗ ಕೂಡ ಅವರು ಪಿಂಚಣಿ ಸಮಸ್ಯೆಗಳು ಬಂದಾಗ ದೊಡ್ಡ ಸ್ವರದಲ್ಲಿ ಹಾಕಿದ್ದು, ಬೊಬ್ಬೆ ಹಾಕಿದ್ದವರು. ಕಾಂಗ್ರೆಸ್ ಬಂದಾಗ ಕೂಡ ಪಿಂಚಣಿದಾರರ ಶಿಕ್ಷಕರ ಸಮಸ್ಯೆಗಳಿಗೆ ಮುಂದೆ ನಿಂತು ಹೋರಾಟ ಮಾಡಿದವರು 500 ಮಂಜುನಾಥರು. ಸೊ ಆ ಒಂದು ವ್ಯಕ್ತಿತ್ವ ಇರುವಂತಹ ಮಂಜುನಾಥ್ 500 ಇದ್ದಾರೆ. ಇನ್ನೊಂದು ನಿಮ್ಗೆ ಅನ್ಬೋದು, ಮಂಜುನಾಥ್ 500 ಕಾಂಗ್ರೆಸ್ ಆದ್ರೂ ಕಾಂಗ್ರೆಸ್ಗೆ ಕೂಡ ಇನ್ನು ಬಂಡಾಯಿ ಅಲ್ಲಿ ಬಂದಿದೆ ನೋಡಿ. ಇನ್ನೊಂದು ಅಲ್ಲಿ ಕೇಳಿದ್ರೆ ಅಲ್ಲಿ ಎಸ್ ಪಿ ದಿನೇಶ್ ಕುಮಾರ್ ಅಂತಿದ್ದಾರೆ. ದಿನೇಶ್ ಕುಮಾರ್ ಏನ್ ಕೇಳಿದ್ರೆ ಹಿಂದೆ ಅವರು ಕೂಡ ನಿಂತು ಸಾಕಷ್ಟು ಸಣ್ಣ ಮಾರ್ಜಿನ್ ಅಲ್ಲಿ ಸೋತವರು, ತನಗೆ ಕಾಂಗ್ರೆಸ್ ನಲ್ಲಿ ಸೀಟ್ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿ ಇದ್ರು. ಅವರು ಅಲ್ಲಿ ಏರವಲ್ ಆಗಿ ಎದುರು ಬಂದ್ರು. ಅಂದ್ರೆ ಕಾಂಗ್ರೆಸ್ ಗೆ ಇನ್ನೊಬ್ರು ಬಂಡಾಯ ಬಂತು ಅಥವಾ ಪ್ರತಿಸ್ಪರ್ಧಿ ಬಂದ್ರು. ಅದು ನಾವು ಅಲ್ಲಿ ಮಲ್ನಾಡು ನೋಡುವಾಗ, ಅದೇ ನೀವು ಇಲ್ಲಿ ಮತ್ತೊಬ್ರು ಇದ್ದಾರೆ ಅಲ್ಲಿ ಸರ್ ಜಿ ಧನಂಜಯ್ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಏನಿದ್ದಾರೆ ಬಿಜೆಪಿ ಅಭ್ಯರ್ಥಿ ಅವರು. ಅವರು ಇತ್ತೀಚೆಗೆ ಒಂದೂವರೆ 2 ವರ್ಷದ ಈಚೆಗೆ ಅವರು ಕಾಂಗ್ರೆಸ್ ಗೆ ಬಿಜೆಪಿ ಬಂದವರು, ಮೊದಲು ಕಾಂಗ್ರೆಸ್ ನಲ್ಲಿ ಇದ್ದವರು. ಸೊ ಆ ದೃಷ್ಟಿಯಿಂದ ಅವರಿಗೆ ಹೆಚ್ಚಿನ ಪರಿಚಯ ಈ ಕಡೆ ಇಲ್ಲ, ಆ ಕಡೆ ಇರ್ಬೋದು. ಅವ್ರು ಡಾಕ್ಟರ್ ಆಗಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಆಗಿ ಅವ್ರು ಶಿವಮೊಗ್ಗ ಮತ್ತು ಮಲೆನಾಡು ಪ್ರದೇಶ ಇರ್ಬೋದು. ಆದ್ರೆ ಬಿಜೆಪಿ ಬಂದಾಗ ಅವರಿಗೆ ಈ ಕರಾವಳಿ ಪ್ರದೇಶದ ಒಂದು ಪರಿಚಯ ಕಡಿಮೆ, ಕಾರ್ಯಕರ್ತ ಪರಿಚಯವೂ ಕಡಿಮೆ. ಸೊ ಅವರು ಏನಾಗಬೇಕಾಗತ್ತೆ, ಇಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ. ಬಹುಮುಖ್ಯವಾಗಿ ಅವರಿಗೆ ತಡೆ ಕೊಟ್ಟಿದ್ದು ಇಲ್ಲಿ ರಘುಪತಿ ಭಟ್ರು ಅಲ್ವಾ. ಈ ಒಂದು ಜಂಜಾಟದಲ್ಲಿ ಸರ್ಜಿ ಅವರಿದ್ದಾರೆ ಮತ್ತು ಬಿಜೆಪಿ ಇದೆ. ಹಾಗೇನೆ ಇನ್ನೊಂದು ನೀವು ಕೇಳಿದ ಶಿಕ್ಷಕರ ಕ್ಷೇತ್ರಕ್ಕೆ ಬರ್ತೀರಿ. ಶಿಕ್ಷಕರ ಕ್ಷೇತ್ರ ಬಂದಾಗ ಅಲ್ಲಿ ಏನಾಯ್ತು, ಒಂದು ಮೈತ್ರಿಕೂಟ ಆಗಿತ್ತು ಆಲ್ರೆಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ಮಧ್ಯೆ. ಅಲ್ಲಿ ಏನ್ ಕೇಳಿದ್ರೆ ಅಲ್ಲಿ ಆಲ್ರೆಡಿ ಭೋಜೇಗೌಡರು ಇದ್ರು, ಭೋಜೇಗೌಡ ಸಿಟ್ಟಿಂಗ್ ಎಂ ಎಲ್ ಸಿ ಆಗಿದ್ರು. ಅವರಿಗೆ ಕೊಡಬೇಕಾದ ಅನಿವಾರ್ಯತೆ ಬಂತು ಯಾರಿಗೆ, ಬಿಜೆಪಿ ಬಂತು. ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಆಕಾಂಕ್ಷೆಗಳಿದ್ರು, ನಿಮ್ಗೆ ಗೊತ್ತಿದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಭೋಜೇಗೌಡರಿಗೆ ಸೀಟ್ ಕೊಟ್ಟಿದ್ದ ಕಾರಣ ಅಲ್ಲಿ ಬಿಜೆಪಿಯೊಳಗೆ ಒಂದು ಒಂದು ಕೋಪ ಬಂತು. ಯಾಕೆ ಕೇಳಿದ್ರೆ ಹಿಂದೆ ಇದೇ ಭೋಜೇಗೌಡರು ಎಂ ಎಲ್ ಎ ಚುನಾವಣೆಯಲ್ಲಿ ಸಿ ಟಿ ರವಿ ಅವರಿಗೆ ವಿರುದ್ಧವಾಗಿ ಕ್ಯಾಂಪೇನ್ ಮಾಡಿದವರು. ಸಿ ಟಿ ರವಿ ಗೆದ್ದಾಗ ಕೂಡ ಇವರು ಹಾಲಿನ ಅಭಿಷೇಕ ಮಾಡಿಕೊಂಡು ವಿಜಯೋತ್ಸವ ಆಚರಿಸಿದವರು. ಇಂಥ ಅಭ್ಯರ್ಥಿಗೆ ಸಿ ಟಿ ರವಿಯ ಪಕ್ಷದವರು ಅಥವಾ ಸಿ ಟಿ ರವಿಯ ಬೆಂಬಲಿಗರು ಸಪೋರ್ಟ್ ಮಾಡ್ಲಿಕ್ಕೆ ಆಗತ್ತಾ ಅನ್ನುವ ಪ್ರಶ್ನೆ ಬಂತು. ಏನಿದ್ರು ಕೂಡ ಕೊನೆಗೆ ಅದು ತಟಸ್ಥ ಆದ್ರು. ಎಷ್ಟು ಮಟ್ಟಿಗೆ ಅವರು ಪ್ರಚಾರ ಮಾಡಿದ್ದಾರೆ ಪೂರಕ ಮಾತ್ರ ಬೇರೆ. ಯಾಕೆ ಕೇಳಿದ್ರೆ ಹೈಕಮಾಂಡ್ ಹೇಳಿರ್ಬೋದು ಇದು ನಮ್ಮ ಮೈತ್ರಿ ಆದ ಕಾರಣ ನೀವು ಇವರಿಗೆ ಒಲ್ಲದ ಮನಸ್ಸಿಲ್ಲಾದ್ರೂ ಸಹಾಯ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ತಟಸ್ಥ ಆಗಿದೆ ಇದು ಸರಿ. ಆದ್ರೆ ಈ ಒಂದು ಇವರಿದ್ದಾರಲ್ಲ ನಮ್ಮ ಭೋಜೇಗೌಡರಿಗೆ ದೊಡ್ಡ ಸಮಸ್ಯೆ ಏನು ಕೇಳಿದ್ರೆ, ಇನ್ನು ಮತ್ತೆ ಹೇಳ್ತೇನೆ ಉದಾಹರಣೆಗೆ, ಭೋಜೇಗೌಡರಿಗೆ ಡಿಪೆಂಡ್ ಆಗಿದ್ದು ಯಾರ ಮೇಲೆ, ಮುಖ್ಯವಾಗಿ ಡಿಪೆಂಡ್ ಆಗಿದ್ದು ಬಿಜೆಪಿ ಒಟ್ಟು ಮೇಲೆ ಅಲ್ವಾ. ಆದ್ರೆ ಬಿಜೆಪಿಯಲ್ಲಿ ಏನಾಗಿದೆ ಕೇಳಿದ್ರೆ, ಬಿಜೆಪಿಯ ಪೂರಕವಾದಂತಹ ಹಿಂದೂ ಪರಿಷತ್ತಿನ ಒಂದು ಬೆಂಬಲ ಇರುವಂತ ಅಥವಾ ಡಾಕ್ಟರ್ ಹರೀಶ್ ಆಚಾರ್ಯ ಅಂತಾರಿದ್ದಾರೆ, ನಿಮ್ಗೆ ಗೊತ್ತೆ, ಮಂಗಳೂರು ಕಡೆಯಿಂದ ಮಂಗಳೂರು ಯೂನಿವರ್ಸಿಟಿ ಸೆನೆಟರ್ ಆಗಿದ್ದವರು, ಸಾಕಷ್ಟು ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿದವರು. ಮಾತ್ರ ಇವತ್ತಿಗೂ ಕೂಡ ಒಂದು ಹೊಸ ಶಿಕ್ಷಕರಿಗೆ ಆಶಾಭಾವನೆ ಮೂಡಿಸಿದವರು ಹರೀಶ್ ಕುಮಾರ್ ಅವರು. ಹರೀಶ್ ಕುಮಾರ್ ಅವರು ಶಿಕ್ಷಕರ ಕ್ಷೇತ್ರ ನಿಲ್ತಾ ಇದ್ದಾರೆ. ಅದೇನಾಯ್ತು, ಈ ಹರೀಶ್ ಕುಮಾರ್ ಅವರು ಬಿಜೆಪಿಯ ಓಟನ್ನೇ ಎನ್ಕ್ಯಾಶ್ ಮಾಡ್ತಾರೆ, ಆವಾಗ ಇದು ಭೋಜೇಗೌಡರಿಗೆ ಪೆಟ್ಟಾಗುತ್ತೆ ಅಲ್ವಾ. ಇದು ಒಂದು ಹೋರಾಟ. ಇನ್ನು ನೋಡಿದಾಗ ಏನಾಗುತ್ತೆ, ನಾವು ಕೊಡಗಿನಿಂದ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಮಂಜುನಾಥ್ ಆರ್ ಆರ್ ಮಂಜುನಾಥ್ ಅಂತ ನಿಂತಿದ್ದಾರೆ. ಮಂಜುನಾಥ್ ಅವರಿಗೆ ಸ್ವಲ್ಪ ಮಟ್ಟಿಗೆ, ಯಾಕಂದ್ರೆ ಇವರೆಲ್ಲ ಹೋರಾಟ ಮಂಜುನಾಥ್ ಪರವಾಗಬಹುದು, ಮಂಜುನಾಥ್ ವಿನ್ ಆಗ್ತಂದಕ್ಕಿಂತ ಒಂದು ಹೇಳ್ತೇನೆ, ಮಂಜುನಾಥರಿಗೆ ಎರಡು ಲಾಭ ಇದೆ. ಒಂದು, ಅವರದ್ದೇ ಸರ್ಕಾರ ಇದೆ, ಇದಾಗಲೇ ಶಿಕ್ಷಕರ ಪದವೀಧರರ ಸಮಸ್ಯೆಗಳಿಗೆ ನಾವು ಉತ್ತರ ಕೊಡ್ತೇವೆ, ಅದು ಗ್ಯಾರಂಟಿಯಾಗಿ ಸ್ವೀಕರಿಸ್ತೇವೆ ಅಂತ ಕೊಟ್ಟಿದ್ದಾರೆ. ಇದು ಆಶಾಭಾವನೆ ಮೂಡಿಸಲಿಕ್ಕೆ ಒಂದು ಅವಕಾಶ ಉಂಟು. ಇದಕ್ಕಿಂತ ಮುಖ್ಯವಾಗಿ ಅವರಿಗೆ ಗೆಲುವಿಗೆ ಪೂರಕ ಆಗುವಂತಹದ್ದು ಇಲ್ಲಿ ಆರ್ ಎಸ್ ಎಸ್ನ ಹಿನ್ನೆಲೆಯಿಂದ ಬಿಜೆಪಿ ಹಿನ್ನೆಲೆ ಇರುವ ಅಭ್ಯರ್ಥಿಗಳೇ ಅವರಿಗೆ ಈ ಕಡೆಯಿಂದ ಬಂದ ಕಾರಣ. ಬಿಜೆಪಿ ಓಟನ್ನು ಎನ್ಕ್ಯಾಶ್ ಮಾಡಿದರೆ ಅದು ಮಂಜುನಾಥರವರಿಗೆ, ಮುಖ್ಯವಾಗಿ ಡಾಕ್ಟರ್ ಮಂಜುನಾಥರವರಿಗೆ ಪೂರಕವಾಗಿ ಬರಬಹುದು. ಅಥವಾ ಇನ್ನೊಬ್ಬರು ಡಾಕ್ಟರ್ ನಿಂತಿದ್ದಾರೆ, ಡಾಕ್ಟರ್ ಒಬ್ಬರು ನಿಂತಿದ್ದಾರೆ, ಅವರು ಕೂಡ ಶಿಕ್ಷಕರ ಕ್ಷೇತ್ರ ನಿಂತಿದ್ದಾರೆ. ಅವರು ಆದಷ್ಟು ಡಾಕ್ಟರ್ಸ್ಗಳ ಓಟನ್ನು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಅವರು ಕೂಡ ಅವರು ಹೆಗ್ಡೆ ಅಂತೇಳಿ ಹೆಬ್ರಿ ಅವರು ಮೂಲತಃ, ಅವರು ಕೂಡ ನಿಂತಿದ್ದಾರೆ. ಅವರು ಕೂಡ ಬರದ ಚುನಾವಣೆಯ ಒಂದು ಕಾವನ್ನು ಏರಿಸ್ತಾ ಇದ್ದಾರೆ. ಏನೇ ಇರಲಿ, ಒಂದು ಈ ರೀತಿಯ ಒಂದು ಟೋಟಲ್ ಆದ ಒಂದು ಅಟ್ಮಾಸ್ಫಿಯರ್ ಇವತ್ತು ನಮ್ಮ ಕರಾವಳಿ ಜಿಲ್ಲೆಯಲ್ಲಿದೆ, ಮಲೆನಾಡಿನಲ್ಲಿದೆ, ಕೊಡಗಿನಲ್ಲಿದೆ. ಆದ ಕಾರಣ ಇದು ಒಂದು ಬಹುಮುಖವಾದ ಸ್ಪರ್ಧೆ ನಡೀತಾ ಇದೆ. ಯಾರು ಗೆಲ್ತಾರೆ ಬಿಡ್ತಾರೆ ಅಂತ ಹೇಳಿದ್ರೆ ಅವರವರ ಒಂದು ಸಾಧನೆ ಏನಿದೆ ಅಥವಾ ಅವರ ಪ್ರಚಾರ ವೈಖರಿ ಏನಿದೆ, ಎಷ್ಟು ಮಟ್ಟಿಗೆ ಈ ಮತದಾರರು ಏನಿದೆ, ಪ್ರಬುದ್ಧ ಮತದಾರರು ನಾನು ಕರೀತೇನೆ, ಶಿಕ್ಷಕರು ಅಥವಾ ಪದವೀಧರರು ಅಂತ ಹೇಳಿದ್ರೆ ಅವರು ಸಾಮಾನ್ಯ ಮತದಾರರು ಆಗಬಾರ್ದು, ಪ್ರಬುದ್ಧ ಮತದಾರರು, ಅವ್ರು ಎಷ್ಟು ಮಟ್ಟಿಗೆ ಇವರ ಗಮನ ಸೆಳಿತಾರೆ ಅನ್ನೋದ್ರ ಮೇಲೆ ಈ ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ನಿಂತಿರುತ್ತೆ. ಒಟ್ಟು ಎಷ್ಟು ಕ್ಷೇತ್ರಗಳು ಒಳಗೊಂಡಿರುತ್ತೆ? ಎಸ್ ಸರಿ. ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ವಿಧಾನ ಪರಿಷತ್ತಿನ ಒಂದು ಎಂ ಎಲ್ ಸಿ ಆಗುದಂತ ಹೇಳಿದ್ರೆ ಅವನು ಎಂ ಪಿಗಿಂತ ದೊಡ್ಡವನು.
ಒಂದು ಅರ್ಥದಲ್ಲಿ ಅಂದ್ರೆ ಭೌಗೋಳಿಕವಾಗಿ ನೋಡಿದ್ರೆ. ಅದೇ ಮತದಾರ ಪಟ್ಟಿಯಲ್ಲಿ ಬೇರೆ ಹೇಳ್ತೇನೆ, ಉದಾಹರಣೆಗಾಗಿ ನೈಋತ್ಯ ಕ್ಷೇತ್ರ ಒಂದು ಇಟ್ಕೊಳ್ಳಿ, ನಮ್ಮ ಅಧ್ಯಕ್ಷ ಕ್ಷೇತ್ರ ಇದು. ನೈಋತ್ಯ ಕ್ಷೇತ್ರ ಯಾವುದೆಲ್ಲ ಜಿಲ್ಲೆಗಳು ಮಾಡುತ್ತೆ ಅಂತ ಹೇಳಿದ್ರೆ, ದಾವಣಗೆರೆಯ ಒಂದು ಮೂರು ತಾಲೂಕುಗಳು, ಯಾಕೆ ನ್ಯಾಮತಿ ಇರ್ಬೋದು, ಚನ್ನಗಿರಿ ಇರ್ಬೋದು, ಆ ರೀತಿಯ ಹೊನ್ನಾಳಿ ಇರ್ಬೋದು ಇದು, ಹಾಗೆ ಚಿಕ್ಕಮಗಳೂರು ಇದು ನಿಮ್ಮ ಶಿವಮೊಗ್ಗ ಫುಲ್ ಇದೆ, ಫುಲ್ ಜಿಲ್ಲಾ, ಹಾಗೆ ಚಿಕ್ಕಮಗಳೂರು ಫುಲ್ ಇದೆ, ಉಡುಪಿ ಜಿಲ್ಲೆ ಫುಲ್ ಕವರ್ ಆಗುತ್ತೆ, ಮಂಗಳೂರು ದಕ್ಷಿಣ ಕನ್ನಡ ಫುಲ್ ಕವರ್ ಆಗುತ್ತೆ, ಕೊಡಗಾಗತ್ತೆ. ನೋಡಿ ಎಷ್ಟು ದೊಡ್ಡ ಅಗಾಧವಾದ ಐದು ಜಿಲ್ಲೆಗಳನ್ನು ಹೊಂದಿರುವಂತ, ಐದು ಎಂ ಪಿ ಕ್ಷೇತ್ರ, 28 ಎಂ ಎಲ್ ಎ ಕ್ಷೇತ್ರ ಹೊಂದಿರುವಂತ ಒಂದು ಕ್ಷೇತ್ರ, ಒಬ್ಬ ಎಂ ಎಲ್ ಸಿ ಬರ್ತಾರೆ ಅಂತ ಹೇಳಿದ್ರೆ ದಟ್ಸ್ ಗ್ರೇಟ್. ಅಂದ್ರೆ ಭೌಗೋಳಿಕವಾಗಿ ಹೇಳಿದ್ದು ಭೌಗೋಳಿಕವಾಗಿ, ಹಾಗಾದ್ರೆ ಎಷ್ಟು ಮತದಾರರು ಇದ್ದಾರೆ? ಎಷ್ಟು ಕ್ಷೇತ್ರಗಳನ್ನ ಒಳಗೊಂಡಾಗ ಮತದಾರರ ಸಂಖ್ಯೆ ಅಧಿಕವಾಗಿ ಇರ್ತದೆ ಇರಬೇಕು ನಿಮ್ಮ ನಿರೀಕ್ಷೆ? ಕರೆಕ್ಟ್. ಶಿಕ್ಷಕರು ಸರಿ, ಇದು ಇವತ್ತು ಎಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂತ ಒಂದು ಪ್ರಶ್ನೆ ಏನ್ ಕೇಳಿದ್ರೆ, ಇಷ್ಟು ದೊಡ್ಡ ಕ್ಷೇತ್ರದಲ್ಲಿ ನೀವು ಒಟ್ಟು ಶಿಕ್ಷಕರ ಸಂಖ್ಯೆ ನೋಡಿದರೆ ಅಥವಾ ಪದವೀಧರ ಸಂಖ್ಯೆ ನೋಡಿದರೆ ಅದು ಲಕ್ಷ ಲಕ್ಷಗಟ್ಟಲೆ ಇದೆ, ಆದರೆ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಂಡವರ ಸಂಖ್ಯೆ ತೀರಾ 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 ಕಡಿಮೆ. ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ, ನೈಋತ್ಯ ಕ್ಷೇತ್ರದಲ್ಲಿ ಐದು ಜಿಲ್ಲೆಗಳಲ್ಲಿ ಅಥವಾ ಇಷ್ಟು ಐದು ಎಂ ಪಿ ಕ್ಷೇತ್ರಗಳಲ್ಲಿ ಸರಿಸುಮಾರು 10-15 ಲಕ್ಷ ಪದವೀಧರರಿದ್ದಾರೆ, 10-15. ಯಾಕೆ ಕೇಳಿದ್ರೆ ಇವತ್ತಾದವಲ್ಲ ಎಲ್ಲರೂ ಕೂಡ ಎಲಿಜಿಬಲ್ ಅಲ್ವಾ, 15 ಲಕ್ಷದಷ್ಟು ಪದವೀಧರ ಕ್ಷೇತ್ರದಲ್ಲಿ ಇವತ್ತು ನೋಂದಾಯಿಸಿಕೊಂಡಿರುವವರು ಎಷ್ಟು ಜನ? ಕೇವಲ 80,090 ಮಂದಿ. ನೋಡಿ ಇದ್ರ ಬಗ್ಗೆ ನಾವು ಮಾತಾಡಿ ಗಂಭೀರವಾಗಿ ಚಿಂತನೆ ಮಾಡಬೇಕಾಗತ್ತೆ. ಯಾಕೆ ಇದು ದೋಷ ಏನು? ಯಾಕೆ ಇಲ್ಲೇ ನಾನು ಹೇಳಿಬಿಡ್ತೇನೆ, ಇಲ್ಲಿ ಮತದಾರರ ಒಂದು ಪಟ್ಟಿ ಏನಿದೆ ತಯಾರಿಸುವುದರಲ್ಲಿ ಅವೈಜ್ಞಾನಿಕವಿದೆ. ಯಾಕೆ ಚುನಾವಣಾ ಆಯೋಗಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ ಪದೇ ಪದೇ, ಏನು ಕೇಳಿದರೆ ಇದನ್ನು ನೀವು ಮಾಡಬೇಕು, ಪಕ್ಷಗಳಿಗೆ ಅವರ ಯಾವುದು ಮತದಾರರನ್ನು ನೋಂದಾಯಿಸುವ ಕೆಲಸ ಕೊಡುವುದಲ್ಲ. ಒಂದು ಚುನಾವಣಾ ಆಯೋಗ ಏನು ಮಾಡಬೇಕು, ಒಂದು ಹೇಳ್ತಾರೆ, ಈಗ ನೀವು ಪದವೀಧರರಾಗಿದ್ದೀರಿ, 3 ವರ್ಷ ಆದ ನಂತರ ಯು ಆರ್ ಎಲಿಜಿಬಲ್ ಟು ಎನ್ರೋಲ್ ಯುವರ್ ನೇಮ್ ಇನ್ ದಿ ಎಲೆಕ್ಟ್ರಲ್ ಲಿಸ್ಟ್ ಆಫ್ ದಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ. ಓಕೆ, ಈಗ ನೀವು ಪದವೀಧರರಾಗಿ ಬಂದಿದ್ದೀರಿ, ತಕ್ಷಣ ಆಗುವುದಿಲ್ಲ, 3 ವರ್ಷ ಯು ಹ್ಯಾವ್ ಟು ವೆಯ್ಟ್, ಆಫ್ಟರ್ 3 ಇಯರ್ಸ್ ನಿಮ್ಮ ಹೆಸರನ್ನು ಇಲ್ಲಿ ಪದವೀಧರರ ಮತದಾರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಬಹುದು. ನಾನು ಕೇಳುದು, ಒಮ್ಮೆ ನೀವು ಮತದಾರ ಪಟ್ಟಿಯಲ್ಲಿ ಸೇರಿಸಿಕೊಂಡ ನಂತರ ಮತ್ತೆ 6 ವರ್ಷದ ಮೇಲೆ ನೀವು ಯಾಕೆ ಪುನಃ ಏನ್ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು? ಆಗಿದೆ ಅಂತ ಖಾತ್ರಿ ಇದೆ ಅಲ್ವಾ? ಮತ್ತೇನು ಡಿಗ್ರಿನ ವಾಪಸ್ ಕೊಡ್ತಾರ? ಇಲ್ಲ. ಒಂದ್ ವೇಳೆ ಯಾವುದೇ ಒಂದು ಕೇಸ್ನಲ್ಲಿ ಡೆತ್ ಆಗಿದ್ರೆ ಅದನ್ನು ಇದು ಮಾಡಬಹುದು, ಅದು ಪುನಃ ಪುನಃ ಇದು ಮಾಡ್ಕೊಳ್ಬಿಟ್ರೆ ಪುನಃ ಪುನಃ ಇದೇನಾಗುತ್ತೆ. 5 ವರ್ಷ ನಾವು ಪ್ರತಿ 5 ವರ್ಷಕ್ಕೊಮ್ಮೆ ವೋಟ್ ಹಾಕುವುದೇ ಕಷ್ಟ, ಅದರಲ್ಲಿ ನೀವು ಪ್ರತಿ 5-6 ವರ್ಷಕ್ಕೊಮ್ಮೆ ಹೋಗಿ ನಿಮ್ಮ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ, ಅದು ಹೆಸರು ಸೇರಿಸು, ಇದೇ ನೋಡೋದಲ್ಲ, ಹೆಸರನ್ನು ಸೇರಿಸಬೇಕು, ನಾನು ಇದ್ದೇನೆ, ಜೀವಂತವಾಗಿದ್ದೇನೆ, ಪದವಿ ನಂದು ಉಂಟು ಅಂತ ಹೇಳಿ. ಇದು ಯಾಕೆ, ಇದು ಅವೈಜ್ಞಾನಿಕ ಅಂತ ಹೇಳ್ತೇನೆ. ಯಾಕೆ ಕೇಳಿದ್ರೆ ಈ ಕೆಲಸವನ್ನು ವಿಶ್ವವಿದ್ಯಾಲಯಕ್ಕೆ ಕೊಡಲಿ, ನೀವು ನೋಂದಾಯಿಸ್ಲಿಕ್ಕೆ ಅಥವಾ ಆಯಾ ಕಾಲೇಜುಗಳಿಗೆ ಒಂದು ಸೆಂಟರ್ ಅಂತ ಮಾಡ್ಕೊಳ್ಳಿ, ಆಯ್ತಲ್ಲ, ಸಿಂಪಲ್ ಆಗಿ ಮಾಡ್ಕೊಳ್ಬಹುದಲ್ಲ. ಅದನ್ನು ಬಿಟ್ಟು ಇವ್ರು ಏನ್ ಮಾಡಿದ್ರು, ಮತದಾರ ಆಗಲಿಕ್ಕೆ ಬಿಡುವುದಿಲ್ಲ ಇವರು. ನೀವು ಮತದಾರ ಆಗಬಾರದನ್ನು ಇಚ್ಛೆ ಇತ್ತು ನನಗೆ ಗೊತ್ತಿಲ್ಲ, ಖಾರವಾಗಿ ಮಾತಾಡಬೇಕಾಗತ್ತೆ. ಚುನಾವಣಾ ಆಯೋಗ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗತ್ತೆ. ಈ ಚುನಾಯಿತವಾಗಿ ಹೋಗುವ ಪ್ರತಿನಿಧಿಗಳೇನಿದ್ದಾರೆ, ಇದರ ಬಗ್ಗೆ ಅವರು ಸೊಲ್ಲು ಧ್ವನಿ ಎತ್ತಲೇಬೇಕು, ಇದಕ್ಕೊಂದು ಮಾಡಿಫಿಕೇಶನ್ ತರಲೇಬೇಕು. ಇಲ್ಲದೇ ಇದ್ದರೆ ಈ ಪದವೀಧರ ಕ್ಷೇತ್ರ ಅಥವಾ ಶಿಕ್ಷಕರ ಕ್ಷೇತ್ರ, ಮತ್ತೆ ಬರ್ತೇನೆ, ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಡೆಸುವುದರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕೆ ಕೇಳಿದರೆ ನಾವು ಹೇಳ್ತೇನೆ, ಈ 80,000 ಮತದಾರರಿದ್ದಾರೆ, ಒಂದು 10 ಜನ ನಿಂತರೆ ಒಬ್ಬರೊಬ್ಬರು 8,000 ಬಂದರೆ ಎಷ್ಟಾಗುತ್ತೆ? ಒಂದು 8,000 ಮತ ಗಳಿಸಿದವನು ಒಬ್ಬ ಎಮ್ ಎಲ್ ಸಿ ಆಗಿ ಕೂತ್ಕೊಂಡು ಶಾಸಕರಿಗೆ ಕೊಡುವ ಎಲ್ಲ ಸವಲತ್ತನ್ನು ಅನುಭವಿಸುವುದು ಅಂತ ಹೇಳಿದ್ರೆ ಇದು ಏನು ಅರ್ಥ ಇದೆ? ಇದು ಪ್ರಜಾಸತ್ತಾತ್ಮಕ ಸದನ ಅನಿಸ್ಕೊಳ್ಳುತ್ತಾ? ಸಾಧ್ಯನೇ ಇಲ್ಲ. ಯಾಕೆ ಕೇಳಿದ್ರೆ ಆ ರೀತಿಯಲ್ಲಿ ಒಂದು ರೀತಿಯ ಸಮಗ್ರವಾದ ಮತದಾರ ಪಟ್ಟಿಯಲ್ಲಿ ಸುಧಾರಣೆ ಆಗಬೇಕು ಅನ್ನುವಂತಹದ್ದು ಪ್ರತಿಯೊಬ್ಬ ಮತದಾರನ ಒಂದು ಕೂಗಿದ್ದು. ಇನ್ನು ಶಿಕ್ಷಕರ ಕ್ಷೇತ್ರ ನೋಡಿ, ಇನ್ನು ಮತ್ತೆ ಕೆಳಪೆ ಇದೆ. ಶಿಕ್ಷಕರ ಕ್ಷೇತ್ರದಲ್ಲಿ ಒಟ್ಟು ಎಷ್ಟು ಜನ ಶಿಕ್ಷಕರು ಇರ್ಬೋದು ನೋಡಿ, ಅಲ್ಲಿ ಪ್ರಾಥಮಿಕ ಶಾಲೆ ಶಿಕ್ಷಕರು ಬರುವುದಿಲ್ಲ, ಹೈಸ್ಕೂಲ್ ಶಿಕ್ಷಕರು, ಕಾಲೇಜು ಮಟ್ಟದ ತಾಂತ್ರಿಕ ಸಂಸ್ಥೆಗಳ ಶಿಕ್ಷಕರು ಬರ್ತಾರೆ. ಸಾಧಾರಣ ಇಲ್ಲಿ ಬಂದದ್ದು ಎರಡು ಹೇಳ್ತೇನೆ, 22,000-25,000 ಮತದಾರರು ಮಾತ್ರ ಅಷ್ಟೇ ನೋಡಿ. ಇಲ್ಲಿ 10 ಜನ ನಿಂತರೆ 2,000 ಜನ ಓಟ್ ಬರುವುದಿಲ್ಲ. ಇದಕ್ಕಿಂತ ಸಹಕಾರಿ ಸಂಸ್ಥೆಗಳೇ ಜಾಸ್ತಿ ಸದಸ್ಯರಿದ್ದಾರೆ. ಅದಕ್ಕೋಸ್ಕರ ಸಹಕಾರಿ ಸಂಸ್ಥೆಯವರು ಬೊಬ್ಬೆ ಹಿಡಿತಾ ಇದ್ದಾರೆ, ನಮಗೂ ಎಂ ಎಲ್ ಸಿ ಕೊಡಿ, ಯಾಕೆ ಶಿಕ್ಷಕರಿಗೆ ಮಾತ್ರ, ನಮ್ಮದು ಯಾಕೋ ಸ್ಟ್ರೆಂತ್ ಉಂಟು, ನಮಗೂ ಒಂದು ಕ್ಷೇತ್ರ. ನಾನು ಯಾಕೆ ಕೇಳಿದ್ರೆ ಎಲ್ಲೋ ಒಂದು ಕಡೆ ಮತದಾರರನ್ನು ಜಾಸ್ತಿ ಮಾಡಬೇಕು, ಜಸ್ತಾರ್ ಅಂತ ಹೇಳಿದ್ರೆ ನೋಂದಾಯಿಸುವಂತ ಕೆಲಸ ಮಾಡಬೇಕು. ಇದು ಪಕ್ಷಗಳಿಗೆ ನೀವು ಕೊಡಬಾರದು. ಇವತ್ತು ಏನಾಗ್ತಿದೆ ಕೇಳಿದ್ರೆ, ಮೊದಲಿಂದು ಹಾಗೆ ಆಯಾ ಪಕ್ಷದವರಿಗೆ ಕೊಡುದು, ನೋಂದಾಯಿಸಿಕೊಳ್ಳಿ ಬನ್ನಿ ಅಂತ. ಅವ್ರು ಏನ್ ಮಾಡ್ತಾರೆ, ಅವರದ್ದೇ ಒಂದು ವೋಟ್ ಬ್ಯಾಂಕ್ ಮಾಡ್ಕೊಳ್ತಾರೆ, ಅವ್ರಿಗೆ ಬೇಕಾದವ್ರನ್ನ ನೋಂದಾಯಿಸಿಕೊಳ್ತಾರೆ, ಬೇರೆಯವ್ರನ್ನ ಬಿಡ್ತಾರೆ. ಅವಾಗ ಏನಾಗುತ್ತೆ, ಒಂದು ಕನ್ಸಾಲಿಡೇಟೆಡ್ ವೋಟ್. ಒಂದು ಮೊದಲು ಈ ರೀತಿ ಪ್ರಚಾರ ಇರಲಿಲ್ಲ, ವಿಧಾನ ಪರಿಷತ್ ಚುನಾವಣೆ ಈ ರೀತಿ ಪ್ರಚಾರ ಇಲ್ಲ, ಮನೆ ಮನೆಗೆ ಒಂದು ಲೆಟರ್ ಬರೆದು ಹಾಕುವುದು. ಯಾಕೆ ಕೇಳಿದ್ರೆ ನಾವು ನೋಂದಾಯಿಸಿದ ವೋಟರ್ಸ್ ಇದ್ದಾರೆ ಅವ್ರು ಹಾಕ್ತಾರೆ, ಆದ್ರೆ ಈ ಬಾರಿ ಹಾಗಾಗಿಲ್ಲ. ಈ ಸಂಪ್ರದಾಯ ಮತದಾರರು ಎಲ್ಲರೂ ನಿಂತು ಬಿಟ್ಟಿದ್ದಾರೆ, ಸಂಪ್ರದಾಯ ವೋಟರ್ಸ್ ಇದ್ದಾರೆ, ಟ್ರೆಡಿಷನಲ್ ವೋಟರ್ಸ್ ಇದ್ದಾರೆ, ಅವರು ಸ್ಟಿಕ್ ಆನ್ ಟು 1 ಪಾರ್ಟಿ ಆರ್ ಅದರ್ ಪಾರ್ಟಿ, ಆಯ್ತಾ, ನಿಮ್ಮ ಲೆಟರ್ ಬಂದ್ರೆ ಸಾಕು ವೋಟ್ ಹಾಕ್ತಿದ್ರು. ಈ ಬಾರಿ ಆ ಸ್ಥಿತಿಯಲ್ಲಿ ಇಲ್ಲ, ಎಲ್ಲರೂ ಕೂಡ ಬದಲಾಗಿದ್ದಾರೆ. ನಾನು ಯಾಕೆ ಕೇಳಿದ್ರೆ, ಮತದಾರರನ್ನು ನೋಂದಾಯಿಸುವಂತ ಕೆಲಸ ಪಕ್ಷಗಳಿಗೆ ಕೊಡಬೇಡಿ, ಅಭ್ಯರ್ಥಿಗಳಿಗೆ ಕೊಡಬೇಡಿ, ಬದಲಾಗಿ ನೀವೇ
ಮಾಡಿ ಅಂತ ಹೇಳ್ತೇನೆ. ಖಂಡಿತ ಸರ್. ಇನ್ನು ಕೊನೆಯದಾಗಿ ಈ ಪದವೀಧರರಾಗಿರ್ಬಹುದು, ಶಿಕ್ಷಕರಾಗಿರ್ಬಹುದು, ಇವರ ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿದೆ. ಸರಿ, ಸೊ ಈಗ ಯಾವೆಲ್ಲ ಸಮಸ್ಯೆಗಳನ್ನ ಅವರು ಎದುರಿಸುತ್ತಿದ್ದಾರೆ ಅನ್ನುವಂಥದ್ದು? ಸರಿ, ಅಂದ್ರೆ ನಾನು ಶಿಕ್ಷಕನಾಗಿ ಹೇಳ್ತೇನೆ, ಪದವೀಧರನಾಗಿ. ಮುಖ್ಯವಾಗಿ ಪದವೀಧರ ಕ್ಷೇತ್ರದಲ್ಲಿ ಸಮಸ್ಯೆಗಳು ಏನು ಕೇಳಿದರೆ, ಒಂದು ನಿರುದ್ಯೋಗ ಸಮಸ್ಯೆ ಇದೆ, ಇನ್ನೊಂದು ಈ ಪದವೀಧರ ಅಂತ ಹೇಳಿದರೆ ಒಂದು ಅಸಂಘಟಿತ ವರ್ಗ ಇದು. ನೋಡಿ, ಯಾರು ಎಲ್ಲಿ ಇಲ್ಲ, ಒಂದು ವೇದಿಕೆ ಇಲ್ಲ, ಕಾಮನ್ ವೇದಿಕೆ ಇಲ್ಲ, ಯಾರ್ಯಾರ ಪರಿಚಯ ಉಂಟ ಇಲ್ಲ. ಅಂದರೆ ಇವರನ್ನು ಒಂದೇ ವೇದಿಕೆ ತರಬೇಕು, ಮತ್ತು ಉದ್ಯೋಗ ಸೃಷ್ಟಿಗೆ ಮಾಡಬೇಕು, ಮತ್ತು ಒಂದು ಒಂದು ಏನಿದೆ ನೀವು ಹೇಳ್ತೇನೆ, ಒಂದು ಎಂಪ್ಲಾಯ್ಮೆಂಟ್ ಕ್ಯಾಂಪಸ್ ಕ್ಯಾಂಪ್ ಮಾಡ್ತೀವಲ್ಲ, ಆ ರೀತಿ ಮಾಡಬೇಕಾಗತ್ತೆ. ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ನಿರಂತರವಾಗಬೇಕು. ಗೆದ್ದು ಹೋದ ನಂತರ ಅವರ ಮುಖವನ್ನು ನೋಡೋಲ್ಲ, ಇವರಿಗೆ ಅವರ ಮುಖವನ್ನು ನೋಡೋ ಅಭ್ಯಾಸ ಇಲ್ಲ, ಇದಕ್ಕೆ ಹೋಗಬೇಕು. ಇನ್ನು ಶಿಕ್ಷಕರ ಕ್ಷೇತ್ರದ ಸಾಕಷ್ಟು ಸಮಸ್ಯೆಗಳಿದೆ, ಅದೆಷ್ಟು ವೇಕೆನ್ಸಿಗಳು ಇವತ್ತಿಗೂ ಕೂಡ ಫಿಲಪ್ ಆಗಲಿಲ್ಲ ಅಲ್ವಾ, ಅದೆಷ್ಟು ಜನ ಕ್ವಾಲಿಫೈಡ್ ಇದ್ದಾರೆ ಇನ್ನೂ ಕೂಡ ಅವ್ರಿಗೆ ಖಾಯಂ ಆಗಲಿಲ್ಲ, ಅಥವಾ ಅವರಿಗೆ ಕೊಡುವ ವೇತನಗಳು ಕೂಡ ಸಿಗ್ತಾ ಇಲ್ಲ, ಅತಿಥಿ ಉಪನ್ಯಾಸಕರ ಸಮಸ್ಯೆಗಳಿದೆ, ಅಥವಾ ಪಿಂಚಣಿ ಸಮಸ್ಯೆ ಇದೆ, ಹಳೆ ಪಿಂಚಣಿ ಹೊಸ ಪಿಂಚಣಿ ಸಮಸ್ಯೆಗಳು ಕೂಡ ತಾರಕಕ್ಕೇರಿದೆ, ಇದೆಲ್ಲ ಸಮಸ್ಯೆಗಳಿದೆ. ಅದರ ಬಗ್ಗೆ ಯಾರೂ ಮಾತಾಡುವುದಿಲ್ಲ. ನೀವು ನಮ್ಮನ್ನು ಆರಿಸಿ ಕಳಿಸಿ ನಮ್ಮ ಪಕ್ಷವನ್ನು ಬಲಪಡಿಯಂತೆ ಪ್ರಯೋಜನ ಇಲ್ಲ. ಫಸ್ಟ್ ನೀವು ಯಾರ ಬಗ್ಗೆ ಮಾತಾಡಬೇಕು ಹೇಳಿದರೆ, ಪ್ರತಿ ಒಂದು ಪಕ್ಷಗಳಿಗೆ ಅಭ್ಯರ್ಥಿಗೆ ನಾನು ಹೇಳುವಂಥದ್ದು, ನೀವು ಮೊದಲು ಧ್ವನಿ ಎತ್ತಬೇಕಾದ್ದು ಪದವೀಧರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ, ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಒತ್ತಿ, ನೌಕರರ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೇಕು. ಬಿಟ್ಟರೆ ನೀವು ಪಕ್ಷದ ಬಗ್ಗೆ ಧ್ವನಿ ಎತ್ತಿದರೆ ಈ ಮತದಾರರು ನಿಮ್ಮ ಕಡೆ ಬರುವುದಿಲ್ಲ ಅಂತ ನಾನು ನಿಖರವಾಗಿ ಹೇಳ್ತಾ ಇದ್ದೇನೆ. ಎಸ್ ಸರ್. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಜೂನ್ 3ನೇ ತಾರೀಕಿಗೆ ಎಲೆಕ್ಷನ್ ನಡೆದ್ರೆ 6ನೇ ತಾರೀಕಿಗೆ ರಿಸಲ್ಟ್, ಸೊ ಏನಾಗ್ತದೆ ಅಂತ ನಾವು ಕೂಡ ಕಾದು ನೋಡೋಣ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಧನ್ಯವಾದಗಳು. ನಮಸ್ಕಾರ, ನಿಮಗೂ ಕೂಡ ಧನ್ಯವಾದಗಳು. ವೀಕ್ಷಕರು ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜುವ 24/7.